ಚುನಾವಣೆಯ ಮೇಲೆ ಪ್ರಭಾವ ಬೀರಬಹುದಾದಂತಹ ಅಂಶಗಳು ಯಾವುವು ಬಿಜೆಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಅಂತ ನಾವು ಡಿವೈಡ್ ಮಾಡಿ ಬಿಜೆಪಿಗೆ ಪ್ಲಸ್ ಆಗಬಹುದಾದಂತಹ ಪಾಯಿಂಟ್ಗಳು ಮೈನಸ್ ಆಗಬಹುದಾದಂತಹ ಪಾಯಿಂಟ್ಗಳು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದಾದ ಪಾಯಿಂಟ್ಗಳು ಮೈನಸ್ ಆಪು ಅಷ್ಟೇ ಬಟ್ ಈಗ ನೀವು ಚುನಾವಣೆಯಲ್ಲಿ ನೀವು ಗೆದ್ರಿ ಅಂತ ಮಾತ್ರಕ್ಕೆ ಈ ಚುನಾವಣಾ ಪಾಲಿಟಿಕ್ಸ್ ಅಲ್ಲಿ ಅದೇನಂತಾರಲ್ಲ ಗೆದ್ದವನ್ ಗೆದ್ದ ಸೋತವನ್ ಸತ್ತ ಅಂತ ಹಂಗೆ ಗೆಲ್ಲೋದು ಒಂದೇ ಮಾನದಂಡ ಬಟ್ ನಿಮ್ಗೆ ವೋಟ್ ಹಾಕದೇ ಇರುವಂತಹ ಮತದಾರರು ಮತ್ತು ಅವರ ಒಂದು ಪ್ರಭಾವ ಮತ್ತು ಅವರ ಒಂದು ಅಭಿಪ್ರಾಯಕ್ಕೂ ನೀವು ಮನ್ನಣೆ ಕೊಡ್ಬೇಕು ಬಹಳ ಸಲ ಏನಾಗುತ್ತೆ ಅಂದ್ರೆ ಈ ಶಾಸಕರುಗಳು ಬೂತ್ ಅಲ್ಲೆಲ್ಲ ಟಿಕೆಟ್ ಸಾರಿ ಮತಗಳನ್ನ ಎಣಿಕೆ ಮಾಡುವಾಗ ಈ ಬೂತ್ ಅಲ್ಲಿ ನನ್ಗೆ ಓಟ್ ಹಾಕಿಲ್ಲ ಮಾಡಲ್ಲ ನೀವ್ ನನ್ಗೆ ಓಟೆ ಹಾಕಿಲ್ವಲ್ರಿ ನಾನು ಹಾಕ್ರಿ ಕೆಲಸ ಹಂಗಲ್ಲ ಅದು ಸೊ ನಿಮ್ಗೆ ಓಟ್ ವೋಟ್ ಓಟ್ ಇರೋರು ಸರ್ವರಿಗೂ ನೀವು ಶಾಸಕರೇ ಎಲ್ಲರಿಗೂ ನೀವು ಮುಖ್ಯಮಂತ್ರಿಗಳೇ ಸೊ ಈಗ ನಾನು ಹಿಂದೂಗಳಿಂದ ಗೆದ್ದೆ ಮುಸಲ್ಮಾನರ ನನ್ಗೆ ಬೇಡ ನೀವು ನಮ್ಮ ರಾಜ್ಯದಲ್ಲೇ ಇರಬೇಡ ಅನ್ನೋಕ್ಕಾಗುತ್ತಾ ಸೊ ನಿಮಗೆ ಮತ ಹಾಕದವ್ರು ಎಷ್ಟು ಇಂಪಾರ್ಟೆಂಟು ನಿಮಗೆ ಮತ ಹಾಕದೇ ಇರೋರ ಅಭಿಪ್ರಾಯವೂ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಬಿಜೆಪಿಗೆ ಪ್ಲಸ್ ಯಾವ್ದು ಮೈನಸ್ ಯಾವ್ದು ಮತ್ತು ಕಾಂಗ್ರೆಸ್ ಹಾಗೆ ಆಪ್ ಈ ಮೂರೂ ಪಕ್ಷಗಳ ಚುನಾವಣಾ ಅಂಶಗಳನ್ನ ಒಮ್ಮೆ ನೋಡೋಣ ಬನ್ನಿ ಮೊದಲಿಗೆ ಬಿಜೆಪಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಒಂದೇ ದಾಟ್ ಈಸ್ ನರೇಂದ್ರ ಮೋದಿ ಅಷ್ಟೇ ಹೌದು ಬೇರೆ ಎಲ್ಲವೂ ನಗಣ್ಯ ಮೋದಿ ಅವರ ಮುಂದೆ ಪ್ರತಿಯೊಂದು ಕೂಡ ನಗಣ್ಯ ನೀವು ಬೇರೆ ಎಲ್ಲ ವಿಚಾರಗಳನ್ನ ತಕ್ಕಡಿಗೆ ಹಾಕಿದಾಗ ತೂಗಿದ್ರೆ ಎಲ್ಲ ವಿಚಾರಗಳು ಅದು ಬೆಲೆ ಏರಿಕೆಯಿಂದ ಹಿಡಿದು ಹಣದುಬ್ಬರದಿಂದ ಹಿಡಿದು ನೀವು ಪೆಟ್ರೋಲ್ ಡೀಸೆಲ್ ರೇಟ್ ಏನ್ ಹೇಳ್ತಾ ಇದ್ರಿ ಜನಜೀವನ ತುಂಬಾ ಎಲ್ಲ ಏನ್ ಹೇಳ್ತಾ ಇದ್ರಿ ಅವೆಲ್ಲವೂ ಒಂದ್ ತಕ್ಕಡಿಗೆ ಹಾಕಿ ನರೇಂದ್ರ ಮೋದಿ ಅವ್ರನ್ನ ಒಂದ್ ತಕ್ಕಡಿಗೆ ಕೂರಿಸ್ಬಿಟ್ರೆ ಸಾಯಂಕಾಲ ಅಂತ ಪ್ರಧಾನ ಮೋದ್ರಿ ಅವರ ತಕ್ಕಡಿ ಏನಿದೆ ಅದೇ ಜಾಸ್ತಿ ಭಾರ ಆಗುತ್ತೆ ಹಾಗೆ ಗುಜರಾತ್ ನಲ್ಲಿ ನಾನು ಹೇಳ್ತಾ ಹೀಗಾಗಿ ಗುಜರಾತ್ ನಲ್ಲಿ ಬಿಜೆಪಿಯನ್ನ ಕೈ ಹಿಡಿಯುತ್ತಾ ಇರುವಂತಹ ಕೈ ಹಿಡಿದಿರುವಂತಹ ಕಾ ದಟ್ ಈಸ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಎದುರುಗಡೆ ಜನರ ಜೀವನಕ್ಕೆ ಶಾಪ ಆಗಬಲ್ಲೇರಿಕೆಯೂ ಕೂಡ ಅಲ್ಲಿ ಇಶ್ಯೂ ಆಗಲಿಲ್ಲ ಅಲ್ಲಿ ಹಣದುಬ್ಬರ ಇಶ್ಯೂ ಆಗ್ಲಿಲ್ಲ ಅಲ್ಲಿ ಬೇರೆ ರೋಡ್ಸ್ ಇಶ್ಯೂ ಆಗಿಲ್ಲ ರೈತರ ಪ್ರಾಬ್ಲಮ್ ಇಶ್ಯೂ ಆಗಿಲ್ಲ ಬೇರೆ ಯಾವುದೂ ಇಶ್ಯೂ ಆಗಿಲ್ಲ ಎರಡು ದಶಕಗಳ ಆಡಳಿತ ವಿರೋಧಿ ಅಲೆಯೂ ಕೂಡ ಅದೂ ಕೆಲಸಕ್ಕೆ ಬರಲಿಲ್ಲ ಇಟ್ಸ್ ಮೋನ್ ಅಂಡ್ ಓನ್ಲಿ ನರೇಂದ್ರ ಮೋದಿ ಗುಜರಾತಿ ಅಸ್ಮಿತೆ ದಾಟ್ ಈಸ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಷ್ಟೇ ಅಲ್ಲಿ ವರ್ಕೌಟ್ ಆಗಿದ್ದು ಇಪ್ಪತ್ತೇಳು ವರ್ಷಗಳ ಬಳಿಕವೂ ಕುಂದದ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಬಿಜೆಪಿ ಬಳಿ ಇರುವಂತಹ ಅತಿ ದೊಡ್ಡ ಟ್ರಂಪ್ ಕಾರ್ಡ್ ಬೇರೆ ಯಾವ ಪಕ್ಷಗಳಲ್ಲೂ ಇಲ್ಲದೆ ಇರುವಂತಹ ಮ್ಯಾಜಿಕ್ ದಟ್ ಈಸ್ ನರೇಂದ್ರ ಮೋದಿ ಸಿ ಗುಜರಾತ್ನ ಸಿಎಂ ಆಗಿ ಅವರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸಿಎಂ ಕುರ್ಚಿ ಬಿಟ್ಟು ಎಂಟು ವರ್ಷ ಕಳೆದ್ರು ಈಗಲೂ ಗುಜರಾತ್ ನಲ್ಲಿ ಮೋದಿನೇ ಎಲ್ಲ ಮೂವರು ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದ್ರು ಏನೇ ತೊಂದರೆಗಳಾದ್ರು ಎಷ್ಟೇ ಪ್ರಕರಣಗಳಾದ್ರು ಎಷ್ಟೇ ಏನೇ ವಿಚಾರಗಳು ಮುನ್ನಲೆಗೆ ಬಂದ್ರು ಮೋದಿ ಅವರ ಮುಂದೆ ಯಾವುದು ವಿಚಾರವೇ ಅಲ್ಲ ಈಗಲೂ ಅವರ ತವರಿನಲ್ಲಿ ನರೇಂದ್ರ ಮೋದಿ ಅವರ ಫಾಲೋವರ್ಸ್ ಎಂಟ್ಯಾಕ್ಟ್ ಆಗಿದ್ದಾರೆ ಅವ್ರಿಗೋಸ್ಕರ ಸೋ ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲಿ ಎಲ್ಲ ವಿಶ್ಲೇಷಕರ ಪ್ರಕಾರ ನರೇಂದ್ರ ಮೋದಿ ಇಸ್ ದಿ ಡಿಸೈಡಿಂಗ್ ಫ್ಯಾಕ್ಟ್ ಅದಾದ್ರ ಅದಾದ ಮೇಲೆ ಅಲ್ಲಿ ಈ ಪಾಟೇದಾರ್ ಎಜುಟೇಷನ್ ನಡೀತಾ ಇತ್ತು ಒಬಿಸಿಗೆ ಸೇರಿಸಿ ನಮ್ಮನ್ನ ಅಂತ ನಾವು ನಮ್ಗೆ ಪಾಟೇದಾರ್ ಅಂದ್ರೆ ಗೊತ್ತಾಗುದಲ್ಲ ಪಟೇಲ್ರು ಅಂದ್ರೆ ಗೊತ್ತಾಗುತ್ತೆ ಸೊ ನಮ್ಮನ್ನ ಒಬಿಸಿಗೆ ಸೇರಿಸಿ ಅಂತ ದೊಡ್ಡ ಹೋರಾಟವನ್ನ ನಡೆಸಿದ್ರು ಕಳೆದ ಬಾರಿ ಅದೇ ಹೋರಾಟದಿಂದಾಗಿ ಅಹ್ ಗುಜರಾತ್ ನಲ್ಲಿ ಬಿಜೆಪಿ ಬಹಳಷ್ಟು ಸೀಟ್ ಗಳನ್ನ ಕಳೆದುಕೊಳ್ಳಬೇಕಾಯ್ತು ಮೂವತ್ತೈದಕ್ಕೂ ಹೆಚ್ಚು ಸೀಟ್ ಗಳನ್ನ ಕಳೆದುಕೊಳ್ಳಬೇಕಾಯ್ತು ಹಾಗಂತ ಈಗ ಎಲ್ಲಾ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ಬಿಟ್ಟಿದಾರ ಪಟೇಲ್ ಓಬಿಸಿ ಒಬಿಸಿ ಮೀಸಲಾತಿ ಕೊಟ್ಟಿದಾರ ಇಲ್ಲ ಕೊಟ್ಟಿಲ್ಲ ಆದರೆ ಇ ಡಬ್ಲ್ಯೂ ಎಸ್ ಅಂತಂದರೆ ಆರ್ಥಿಕ ಹಿಂದುಳಿದ ವರ್ಗದ ಟೆನ್ ಪರ್ಸೆಂಟ್ ಮೀಸಲಾತಿಯ ಒಳಗಡೆ ಗುಜರಾತ್ ನಲ್ಲಿ ಇವರು ಬರ್ತಾರೆ ರಜಪೂತ ಬ್ರಾಹ್ಮಣ ಮತ್ತು ಪಾಟೇದಾರ್ ಜಾತಿಗಳಿಗೆ ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯ ಒಳಗಡೆ ಅವ್ರು ಬರೋದ್ರಿಂದ ಅವ್ರ ದಿಲ್ ಖುಷ್ ಆಗ್ಬಿಟ್ಟಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ಒಪ್ಪಲ್ಲ ಯಾಕಂದ್ರೆ ಅವ್ರು ಕೇಳಿದ್ದು ನಮ್ಗೆ ಓಬಿಸಿ ಕೊಡಿ ಅಂತ ಈ ಸಿ ಸ್ಟೇಟಸ್ ಕೊಡಿ ಅಂತ ಅವ್ರು ಕೇಳಿದ್ದು ಸೊ ಎಲ್ಲರೊಂದಿಗೆ ನಿಮ್ಗೂ ಒಂದು ಟೆನ್ ಅಲ್ಲಿ ಒಂದ್ ಸ್ವಲ್ಪ ಕೊಟ್ಬಿಡ್ತೀವಿ ಅಂದ ತಕ್ಷಣ ಆ ಸಮುದಾಯದ ಜನ ದಿಲ್ ಖುಷ್ ಆಗೋದ್ರು ಅಂತಲ್ಲ ಬೇಸಿಕಲಿ ಆ ಹೋರಾಟನೆ ಅಳಿದು ಹೋಯ್ತು ನಶಿಸಿ ಹೋಯ್ತು ಯಾವ ಒಂದು ಉದ್ದೇಶಕ್ಕೆ ಆ ಹೋರಾಟ ಹುಟ್ಟಿಕೊಂಡಿತೋ ಆ ಹೋರಾಟದ ಉದ್ದೇಶ ಮಣ್ಪಾಲಾಯ್ತು ಆ ಹೋರಾಟವನ್ನ ಮುಂದಿಟ್ಟುಕೊಂಡು ದೊಡ್ಡ ನಾಯಕರಾದಂತ ಜಿಗ್ನೇಶ್ ಮೇವಾನಿ ಅಂಡ್ ಹಾರ್ದಿಕ್ ಪಟೇಲ್ ಅಂತ ಅವರು ಬಿಜೆಪಿಗೆ ವಾಪಸ್ ಬಂದ್ರು ಯಾಕೆ ಬಂದ್ರು ಹೇಗ್ ಬಂದ್ರು ಏನು ಅಂತ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾರ್ದಿಕ್ ಪಟೇಲ್ ಮೇಲೆ ಅದೇನೇನೋ ಕೇಸ್ಗಳಾದು ಅದಾದ ಮೇಲೆ ಅವರು ಬಿಜೆಪಿ ಬಂದ್ರು ಅಲ್ಲಿಗೆ ಆ ಒಂದು ಆಂದೋಲನ ಅಲ್ಲಿಗೆ ಬಿಜೆಪಿಗೆ ಎದುರಾದಂತಹ ಸಂಕಟ ಮತ್ತು ಸಂಕಷ್ಟ ಅಳಿದು ಹೋಯಿತು ಅಷ್ಟೇ ಖುಷಿ ಆಗ್ಬಿಟ್ಟಿದ್ದಾರೆ ಆರ್ಥಿಕ ಹಿಂದುಳಿದವರು ಮೇಲ್ವರ್ಗದವರು ಖುಷಿ ಆಗಿರ್ಬೋದಿಲ್ಲ ಅಂತ ನಾನು ಹೇಳಲ್ಲ ಬಟ್ ಬೇಕೇ ಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಹೋರಾಟ ಏನಿತ್ತು ಅದು ಎಲ್ಲರಿಗೂ ಸಮಾನವಾದಂತ ಅಂದ್ರೆ ಈ ಆರ್ಥಿಕ ಹಿಂದುಳಿದ ವರ್ಗದ ಮೀಸಲಾತಿಯಿಂದ ಖುಷಾಗ ಹೋಗಿದ್ದಾರೆ ಅಂತ ನಾನೇನು ಹೇಳಕ್ ಇಲ್ಲಿ ಇಷ್ಟಪಡಲ್ಲ ಆಮೇಲೆ ಗುಜರಾತ್ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳ ಘೋಷಣೆ ಹದಿನಾರು ಸಾವಿರ ಕೋಟಿಯ ರೈಲ್ವೆ ಯೋಜನೆಗೆ ನರೇಂದ್ರ ಮೋದಿ ಅವರು ಚಾಲನೆ ಇದು ಈ ಯಾವ್ದದು ಈ ಹೈಸ್ಪೀಡ್ ಬುಲೆಟ್ ಟ್ರೈನ್ ಅಹಮದಾಬಾದ್ ಟು ಮುಂಬೈ ನಡುವೆ ಹೈಸ್ಪೀಡ್ ಬುಲೆಟ್ ಟ್ರೈನ್ ಆಗಿರ್ಬೋದು ಮತ್ತು ವಡೋದರಾ ಅಂಡ್ ಮುಂಬೈ ನಡುವೆ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಈ ತರದ ಕೆಲವು ರೈಲ್ವೆ ಯೋಜನೆಗಳಿಗೆ ದುಡ್ಡನ್ನ ಕೊಟ್ಟಿದ್ದಾರೆ ಇವಾಗ ನೋಡಿ ಈಗ ಮೊದ್ಲು ರೈಲ್ವೆ ಮಿನಿಸ್ಟರ್ ಆದವ್ರು ತಮ್ಮ ತವರಿಗೆ ಅತಿ ಹೆಚ್ಚು ರೈಲ್ವೆ ಪ್ರಾಜೆಕ್ಟ್ ಗಳನ್ನ ಕೊಡ್ತಾರೆ ಇಂತ ಅದು ಮಲ್ಲಿಕಾರ್ಜುನ್ ಖರ್ಗೆ ಆದಾಗೂ ಕೊಟ್ಟಿದ್ದಾರೆ ಮುನಿಯಪ್ಪನಾದವರು ಕೊಟ್ಟಿದ್ದಾರೆ ಜಾಫರ್ ಶರೀಫ್ ಕೊಟ್ಟಿದ್ದಾರೆ ಆಮೇಲೆ ಇವ್ರು ನಮ್ ಸದಾನಂದ ಗೌಡ್ರು ಕೊಟ್ಟಿದ್ದಾರೆ ಹಾಗೆ ಒಬ್ಬ ಪ್ರಧಾನ ಮಂತ್ರಿ ಆದ್ಮೇಲೆ ಅವರ ತವರಿಗೆ ಅತ್ಯಂತ ಹೆಚ್ಚು ಕೊಡುಗೆಗಳನ್ನ ಕೊಡದೆ ಇದ್ರೆ ನಾಳೆ ನಾವೇ ಕೇಳಲ್ವ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಕೊಟ್ಟರು ಗುಜರಾತ್ಗೆ ಅವ್ರದೇ ರಾಜ್ಯ ಅಂತಲ್ವೇ ಸೊ ಈ ತರದ್ದು ಹಾಗಂತ ಹಾಗಂತ ತುಂಬಾ ಏನು ಇಡೀ ರಾಷ್ಟ್ರವೇ ಎದುರು ನೋಡುವಂತಹ ಅಭಿವೃದ್ಧಿ ಗುಜರಾತ್ ನಲ್ಲಿ ಆಗಿದ್ಯಾ ಐ ನೋಡ್ ಥಿ ನಾವು ಕರ್ನಾಟಕದವ್ರ ಫಾರ್ ಬೆಟರ್ ದೆನ್ ಗುಜರಾತ್ ಅಂತ ಅನ್ಸುತ್ತ ಅಭಿವೃದ್ಧಿ ಯಾ ಡೆಫಿನೆಟ್ಲಿ ಎಲ್ಲ ವಿಚಾರದಲ್ಲೂ ಆಲ್ ರೈಟ್ ಹಾಗಾದ್ರೆ ಬಿಜೆಪಿಗೆ ಮೈನಸ್ ಏನಾಗ್ಬಹುದು ಅಂತ ನಾನು ಮತ್ತೆ ಹೇಳ್ತೀನಿ ಎಸ್ ಬಿಜೆಪಿಗೆ ಮೈನಸ್